ಸತ್ಯವತಿ ಹೃದಯನಂದನೋ ವ್ಯಾಸ ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃತ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭುಜ ಅನಂತಮಿತ್ಯಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಿಣೈ ಪೂರ್ಣಭೂತಂ ಭವದವೋಷ್ಣೇನ ತದಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ವಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಿಣೈ ಪೂರ್ಣಭೂತಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೀಶಂ ವಂದೇ ಭವಘ್ನಂ ಅಮರಾಸುರ ಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇತ್. ಪೂಜ್ಯ ಶ್ರೀಪಾದರೇ, ನನ್ನ ಅಧ್ಯಾತ್ಮ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆ ಹೆಸರು ಕೊಟ್ಟರು ಶ್ರೀಪಾದರು. ಏನಂದ್ರೆ ಹೇಳಿದ್ದೆ ಹೇಳು, ಗೀತೆಯ ಗೀತಾಗೀಯತೆ ಅಂದ್ರೆ ಏನು ಹೇಳಿದ್ದನ್ನ ಹೇಳೋದು. ಮತ್ತೆ ಯಾರು ಕೃಷ್ಣ ಹೇಳದೆ ಇದ್ದದಲ್ಲಿ ಯಾರು ಹೇಳಿದ್ ಬರುತ್ತೆ? ಯಾರು ಏನು ಹೇಳೋ ಸಾಧ್ಯವೇ ಇಲ್ಲ. ಭಗವಂತ ಏನು ಹೇಳಿದ ಅದನ್ನ ನಾವು ಹೇಳೋದು ಕೇಳೋದು ಅಷ್ಟೇ. ಶ್ರೋತವ್ಯ ಕೀರ್ತಿದವ್ಯಷ್ಟ ಸ್ಮರ್ತವ್ಯಷ್ಟ ಇಚ್ಛತಾ ಭಯಂ. ಹೇಳ್ಬೇಕು, ಕೇಳೋರಿದ್ದಾಗ ಹೇಳೋದು, ಕೇಳೋರಿದ್ದಾಗ ಕೇಳೋದು, ಹೇಳೋರು ಕೇಳೋದಿಲ್ಲದಿದ್ದಾಗ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾ ಕೂಡ. ಮುಂದೆ ಗೀತೆಗೆ ಪ್ರವೇಶ ಮಾಡೋಣ. ಭಗವಂತ ತನ್ನ ವಿಭೂತಿಗಳನ್ನ ಮತ್ತು ವಿಶೇಷತಃ ನಾವು ಉಪಾಸನೆ ಮಾಡಬೇಕಾದಂತಹ ಕೆಲವು ಭಗವಂತನ ವಿಶೇಷ ಗುಣಗಳನ್ನ ಇದು ಒಂದು ದೃಷ್ಟಿಯಿಂದ 10ನೇ ಅಧ್ಯಾಯ ಕೇವಲ ಉಪಾಸನೆಗೋಸ್ಕರ ನಾವು ಅಳವಡಿಸಿಕೊಳ್ಳಬೇಕಾದ ವಿಶೇಷ ಅನುಸಂಧಾನವನ್ನು ಹೇಳುವ ಉಪಾಸ್ತಿಗೆ ಸಂಬಂಧಪಟ್ಟ ಅಧ್ಯಾಯ. ಬರೇ ಉಪಾಸನೆ ಕೃಷ್ಣ ಅದನ್ನೇ ಹೇಳುತ್ತಾನೆ. ಭೂಯ ಏವ ಮಹಾಬಾಹು ಶೃಣುಮೇ ಪರಮಂ ವಚಃ ಯದ್ದೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ ಅಂತ ಬಹಳ ತಮಾಷೆ. ಅಂದರೆ ಕೃಷ್ಣ ಹೇಳ್ತಾನೆ, ಇನ್ನೂ ಹೇಳ್ತೇನೆ ನಿನಗೆ, ಈ ಇನ್ನೂ ಹೇಳ್ತೇನೆ ಅಂತ ಹೇಳುವುದರಲ್ಲೇ ಒಂದು ವಿಶೇಷವಾದ ಅರ್ಥ ಇದೆ. ಯಾವಾಗಲೂ ನಿಜವಾದ ಗುರು ಶಿಷ್ಯನನ್ನು ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಮಾಡೋದಕ್ಕೋಸ್ಕರ ಹೇಳುವುದಕ್ಕೆ ವಿಳಂಬ ಮಾಡ್ತಾನೆ. ತಕ್ಷಣ ಕೇಳಿದ ತಕ್ಷಣ ಹೇಳುವುದಿಲ್ಲ. ನಿಮ್ಗೆ ಗೊತ್ತಿದೆ, ಸಂವತ್ಸರ ಮತ್ಸ್ಯತ ತತಃ ಪ್ರಶ್ನ ಅನ್ಪೃಚ್ಛತ ಅಂತ ಷಟ್ಪ್ರಶ್ನೋಪನಿಷತ್ನಲ್ಲಿ ಪಿಪ್ಪಲಾದ ನಂತರ ವಿದ್ಯಾರ್ಥಿಗಳು ಅವರೆಲ್ಲ ಬ್ರಹ್ಮಜ್ಞರು, ವೇದಜ್ಞರು, ವಿದ್ವಾಂಸರು, 6 ಜನ ವಿದ್ವಾಂಸರು ಬಂದ್ರೆ ಇಲ್ಲಿ ಒಂದು ವರ್ಷ ಆದ್ಮೇಲೆ ನೋಡೋಣ, ಆಮೇಲೆ ಪ್ರಶ್ನೆ ಹಾಕರಿ, ನನಗೆ ಗೊತ್ತಿದ್ದರೆ ಉತ್ತರ ಕೊಡ್ತೇನೆ ಅಂತ ಪಿಪ್ಪಲಾದರು ಹೇಳಿದ ಮಾತು. 1 ವರ್ಷ ಕಾಯಿಸಿದ್ದಾನೆ. ಯಾಕೆಂದ್ರೆ ಪರೀಕ್ಷೆ, ಏನ್ ಪರೀಕ್ಷೆ? ವಿದ್ಯಾರ್ಥಿಗಳ ಪರೀಕ್ಷೆ ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳನ್ನು ಗುರು ಪರೀಕ್ಷೆ ಮಾಡುದು, ಗುರುವನ್ನು ವಿದ್ಯಾರ್ಥಿಗಳು ಪರೀಕ್ಷೆ ಮಾಡುದು. 1 ವರ್ಷ ನೋಡಿ, ನೀವು ಎಲ್ಲೋ ದೂರದಲ್ಲಿ ಪಿಪ್ಪಲಾದರು ದೊಡ್ಡ ವಿದ್ವಾಂಸರು ಕೇಳಿ ಬಂದಿದ್ದೀರಿ, ಇಲ್ಲಿ ಬಂದ ಮೇಲೆ ಇಷ್ಟೇನಾ ನಾವೇನೋ ದೊಡ್ಡ ಸಂಗತಿ ತಿಳ್ಕೊಂಡು ಬಂದಿದ್ದೀವಿ, ಇದು ನೋಡಿದ್ರೆ ಉಪಯೋಗ ಇಲ್ಲ. ಪಿಪ್ಪಲಾದರನ್ನು ಕಂಡ್ರೆ ನನ್ನನ್ನು ನೀವು ಪರೀಕ್ಷೆ ಮಾಡಿ, ನಿಮ್ಮನ್ನು ನಾನು ಪರೀಕ್ಷೆ ಮಾಡಬೇಕು, ನಿಮ್ಗೆ ಹೇಳಬೇಕು ಬೇಡ ಅಧ್ಯಾತ್ಮ ಅಂತ ನಾನು ಇಬ್ಬರು ಪರೀಕ್ಷೆ ಮಾಡಿಕೊಳ್ಳೋಣ. 1 ವರ್ಷ ಆದ ಮೇಲೂ ಈ ಪರೀಕ್ಷೆಯಲ್ಲಿ ನೀವು ನನ್ನನ್ನು ಪರೀಕ್ಷೆಯಲ್ಲಿ ಪಾಸ್ ಮಾಡಿದರೆ, ನಾನು ನಿಮ್ಮನ್ನು ಪರೀಕ್ಷೆಯಲ್ಲಿ ಪಾಸ್ ಮಾಡಿದರೆ, ಗುರು ಶಿಷ್ಯರಿಬ್ಬರು ಉತ್ತೀರ್ಣರಾದ್ರೆ ಮತ್ತೆ ಚರ್ಚೆ ಮಾಡ ಪ್ರವಚನ ಆಗಲಿ ಅಂತ. ಇಂಥ ಒಂದು ವಿದ್ಯೆಯನ್ನ ಬಹಳ ಸುಲಭದಲ್ಲಿ ಆವಿಷ್ಕರಿಸ್ತಾ ಇರಲಿಲ್ಲ ಅನಾವಿಷ್ ಗುರು ಅನ್ವಯ. ಅಂಥಲ್ಲಿ ಒತ್ತಾಯ ಮಾಡಿ ತದ್ವಿದ್ಯೆ ಕೃಷ್ಣ ಹೇಳ್ತಾನ, ಪರಿಪ್ರಶ್ನೆಯನ್ನ ಸೇವೆಯ ಅಡ್ಡಬಿದ್ದು ಬೆನ್ನ ಹತ್ತಿ ಬೈಗಳು ಬೈದ್ರು ತುಳಿದ್ರು ಅದನ್ನು ತುಳಿಸ್ಕೊಂಡು ಬೈದ್ರು ಬಯಸ್ಕೊಂಡು ನಿಮ್ಗೇನ್ ವಿಜ್ಞಾನ ಮಾಡ್ರಿ ಗುರುಗಳೇ ಪಾಠ ಮಾಡ್ರಿ ಅಂತ ವಿದ್ಯಾರ್ಥಿ ಬಂದಾಗ ಅವನಿಗೆ ಬಿಚ್ಚಬೇಕು ಅಂತ ಶಾಸ್ತ್ರ. ಅಷ್ಟು ಅವನಿಗೆ ನಿಷ್ಠೆ ಇದ್ದಾಗ ಕೃಷ್ಣ ಅದಕ್ಕೆ ವಿರುದ್ಧವಾಗಿ ವಿದ್ಯಾರ್ಥಿ ಹೇಳಿದ್ದನ್ನೇ ಹೇಳುವುದಕ್ಕೆ ನಿಧಾನ ಮಾಡಿ ಅವನು ಪರೀಕ್ಷೆ ಮಾಡಿ ಸತಾಯಿಸಿ
ಕೇಳದೇ ಇದ್ರು ಹೇಳಬೇಕು ಅನ್ನುವಷ್ಟು ಶಿಷ್ಯನ ಮೇಲೆ ಎಂಥ ಶಿಷ್ಯ ಸಿಕ್ಕಿದ್ದಾನೆ. ಒಬ್ಬ ಶಿಷ್ಯ ಅವನು ಒಬ್ಬನಿಗೆ ಕೊಟ್ಟರೆ ಇದು ಇಡೀ ಜಗತ್ತಿಗೆ ಸಿಗುತ್ತೆ ಅನ್ನುವಂಥ ಪ್ರೀತಿ. ಅದಕ್ಕೋಸ್ಕರ ನೋಡಿ, ಹಿಂದಿನ ಕಾಲದಲ್ಲಿ ಯಾರಿಗೆ ಜ್ಞಾನದಾನ ಮಾಡಬೇಕು ಅಂದ್ರೆ ನಾಪುತ್ರಾಯ ಕದಾಚನ ಅಂತ ಉಪನಿಷತ್ತು ಹೇಳ್ತಾರೆ. ಮಕ್ಕಳಿಲ್ಲ ಅಂದ್ರೆ, ಮಕ್ಕಳು ಅಂದ್ರೆ ಪಾಠ ಕೇಳುವ ಮಕ್ಕಳು, ಮತ್ತೆ ಅಪ್ಪನಿಗೆ ಎದುರಿಲ್ಲ ಮಕ್ಕಳು ಇದ್ದೇ ಇಲ್ಲದಿದ್ರೆ ಪಾಠ ಕೇಳುವ ಮಕ್ಕಳು ಇಲ್ಲದಿದ್ದವರಿಗೆ. ಯಾಕಂದ್ರೆ ವಿದ್ಯೆ ಕೊಟ್ಟು ಅವನಿಗೆ ಮುಂದೆ ಯಾರಿಗೆ ಪಾಠ ಹೇಳಲಿಕ್ಕೆ ವಿದ್ಯಾರ್ಥಿಗಳೇ ಇಲ್ಲ, ಅಂತ ಕೊಟ್ಟರೆ ವಿದ್ಯೆಯ ಒಂದು ಪರಂಪರೆ ನಾಶ ಆಯ್ತಲ್ಲ. ಹಾಗಾಗಿ ಸಂತಾನ, ಶಿಷ್ಯ ಸಂತಾನವನ್ನು ಬೆಳೆಸುವವರಿಗೆ ವಿದ್ಯೆಯನ್ನು ಕೊಡುವಂತೆ ಉಪನಿಷತ್ತಿನಲ್ಲಿ ವೇದಗಳಲ್ಲಿ ಮಾತು ಹೇಳ್ತಾರೆ. ನಾಪುತ್ರಾಯ ಕದಾಚನ. ಇವನಿಗೆ ಅರ್ಜುನನಿಗೆ ಕೊಟ್ರೆ ಅದು ಅಲ್ಲಿಗೆ ನಿಲ್ಲೋದಿಲ್ಲ, ಇದು ವಿಶ್ವಕ್ಕೆಲ್ಲ ಮುಟ್ಟುತ್ತೆ. ಅದು ಅರ್ಜುನನಿಂದ ಮುಟ್ಟಿದ್ದಲ್ಲ, ವ್ಯಾಸನಿಂದ. ವೇದ
ಶಾಸ್ತ್ರ ಹೇಳಿದ ಹಾಗೆ ಕೇಳ್ತೇವೆ, ಮಹಾಬಾಹೋ ಅರ್ಜುನ ನನ್ನ ಕೃಷ್ಣ ಈ ಉಪದೇಶ ಮಾಡ ಒಂದು ಸಂಬೋಧನೆ ಮಾಡ್ತಾನೆ. ಮಹಾಬಾಹು ಅಂದ್ರೆ ಏನು ಅಂತ ನಾವು ನಮಗೂ ಕೂಡ ಈ ಗೀತೆ ಅರ್ಥ ಆಗಬೇಕಾದ್ರೆ ನಾವು ಮಹಾಬಾಹುಗಳಾಗ. ಮಹಾಬಾಹು ಅಂದ್ರೆ ಮಹಾನ್ ಬಾಹು ಯಸ್ಯ ಅಂದ್ರೆ ಹೊರಗಿನ ನೋಟ ಕರೆತ ತೋಳು ಅಂದ್ರೆ ತೋಳು ಬಲ ಬಲಿಷ್ಠನಾದವ ಅಂತ ಅದು ಯುದ್ಧಕ್ಕೆ ಸಂಬಂಧಪಟ್ಟ ಅರ್ಥ ಆಯ್ತು. ನಾವು ವೇದಾಂತದಲ್ಲಿ ರಸನೆ ಮಾಡ್ಲಿಕ್ಕಾಗುತ್ತೆ ಅಲ್ಲ ಈ ಪಂಡಿತರ ನೋಡಿದ್ರೆ ಮಾಡುವಂತ ಕಾಣುತ್ತೆ ಬಲ್ಲಿ ರಸನೆ ಮಾಡ ಯಾವ್ದು ನಿಮ್ಮ ಸರಿ ರಕ್ಷಕ ಅದ್ರ ತಲೆ ಅಂತ ಕೆಲಸ ಮಾಡುವಷ್ಟು ಎತ್ತರಕ್ಕೆ ಏರ್ಲೇ ಇಲ್ಲ ಯಾರು ಅಂದ್ರೆ ಬಾಯಿ ಬಾಧ್ಯಗಳ ರಚನೆಗೆ ಮಾಡಿ ಗೆಲ್ಬೇಕಾಗ್ತದೆ. ತಲೆ ಮಟ್ಟಕ್ಕೆ ಏರ್ಲೇ ಇಲ್ಲದೆ ಇತ್ತು ಮತ್ತೆ ಎತ್ತರ ತಲೆ ಚರ್ಚೆ ಮಾಡಿ ಏನು ಉಪಯೋಗ ಇಲ್ಲ. ಆದ್ರೆ ಮಹಾಬಾಹು ಅಂತನ್ನುವಂತಹದ್ದು ಅಧ್ಯಾತ್ಮಕ್ಕೆ ಸಂಬಂಧಪಟ್ಟ ವಿಶೇಷ. ನಾನು ಹಿಂದೆ ಕೂಡ ಹೇಳಿದ್ದೆ ಇಲ್ಲಿ ಬರತಕ್ಕ ಪ್ರತಿಯೊಂದು ವಿಶೇಷವು ಒಂದು ಯುದ್ಧರಂಗದ ಕ್ಷತ್ರಿಯನಿಗೆ ಸಂಬಂಧಪಟ್ಟದ್ದು, ಅದು ಸ್ಪಿರಿಚುವಲಿ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟದ್ದು. ಬಾಹು ಅಂದ್ರೆ ವಹತಿ ಇತಿ ಬಾಹು, ವಾಹಕ ಅಂದ್ರೆ ಚಾರಿಯೇಟಿಯನ್ ಸಾರಥಿ ಅಂತ ಅರ್ಥ. ಬಾಹು ಅಂದ್ರೆ ಮಹಾನ್, ಎಲ್ಲರಿಗಿಂತ ದೊಡ್ಡ ಕೃಷ್ಣನೇ ಸಾರಥಿ ಆಗಿರುವವ ಮಹಾಬಾಹು. ನಮ್ಮ ಬದುಕಿಗೂ ನಾವು ಕೃಷ್ಣನ ಸಾರಥ್ಯಕ್ಕೆ ಇದನ್ನು ಒಪ್ಪಿಸದೇ ಇದ್ರೆ ನಾವು ಮಹಾಬಾಹುಗಳಾಗುವುದಿಲ್ಲ. ಕೃಷ್ಣನ ಸಾರಥ್ಯಕ್ಕೆ ನಮ್ಮ ಬದುಕಿನ ರಥವನ್ನು ನಾವು ಒಪ್ಪಿಸದೇ ಇದ್ರೆ ನಾವು ದುರ್ಯೋಧನ ಕೇಳಿದ ಹಾಗೆ ನಡೆಯುವ ಅಪಾಯವೂ ಇದೆ. ಆದ್ರಿಂದ ನಾವು ಕೂಡ ಕೃಷ್ಣ ಬಹಳ ಸಾತ್ವಿಕವಾಗಿ ನೀನು ಮಹಾಬಾಹು ಅದರಿಂದ ಹೇಳ್ತಾ ಇದ್ದೇನೆ ಅಂದ್ರೆ ನನ್ನ ನಿನ್ನ ಜೀವನ ರಥದ ಸಾರಥಿಯಾಗಿ ಮಾಡಿದೆಯಾ, ನಾನು ದಾರಿ ತೋರಿಸಲೇಬೇಕು. ಅದಕ್ಕೋಸ್ಕರ ಹೇಳ್ತೇನೆ ಯಾರು ಕೃಷ್ಣನ ಸಾರಥ್ಯಕ್ಕೆ ತಮ್ಮ ಬದುಕನ್ನು ಅರ್ಪಿಸಿದರೋ ಅವರಿಗೆಲ್ಲ ಹಿತಕಾಮ್ಯ, ಅವರ ಹಿತಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ನಿನಗೊಬ್ಬರಿಗೋಸ್ಕರ ಅಲ್ಲ, ಇಡೀ ವಿಶ್ವದ ಕಲ್ಯಾಣ ಸತ್ಯದನಿಗೆ ಸತ್ಯದ ಅರಿವಾಗಲಿ ಅಂತ ನಾನು ಇದನ್ನು ಹೇಳ್ತೇನೆ. ನೀನು ಕೇಳಿ ತುಂಬಾ ಸಂತೋಷ ಪಡ್ತಾ ಇದ್ದ, ಕೇಳಿ ಆನಂದ ಪಡುವವರಿಗೆ ಹೇಳಬೇಕು. ಿಲ್ಲ ಯಾವ ಪುಸ್ತಕ ಹೇಳಿ ಕೇಳುವವರು ಹಾಗೆ ಹಾಗೆ ಅನ್ನಿಸುವ ಹಾಗೆ ಹೇಳುವವರು ಅದರಲ್ಲಿ ಎರಡು ಪಾತ್ರದ ಹೇಳುವವರ ಪಾತ್ರವೂ ಇದೆ, ಕೇಳುವವರ ಪಾತ್ರವೂ ಇದೆ. ಹೇಳುವವರಿಗೆ ಅರ್ಥ ಆಗುವ ಹಾಗೆ ಹೇಳುವುದು ಅಧ್ಯಾಪಕರ ಗುರುವಿನ ಕರ್ತವ್ಯ, ಅದನ್ನು ಸಂತೋಷ ಸ್ವೀಕರಿಸುವುದು ಶಿಷ್ಯನ ಕರ್ತವ್ಯ. ಇಲ್ಲಿ ಒಳ್ಳೆ ಶಿಷ್ಯ ಸಿಕ್ಕಿದ್ದಾರೆ. ಪ್ರಿಯ ಬಾಣಾಯ ಏನು ಸಂತೋಷ ಪಡ್ತಾ ಇದ್ದೀಪ್ಪ, ಒಂದೊಂದು ಸಂಗತಿ ಕೇಳಿದಾಗ ಏನೋ ಕೊಬ್ಬರಿಗೆ ಸಿಕ್ಕ ಹಾಗೆ ಖುಷಿ ಪಡ್ತಾ ಇದ್ದಿ. ನಿನ್ನಂತ ವಿಷಯ ಹೊಸ ಸಂಗತಿ ತಿಳಿದಾಗ ಆಗುವ ಖುಷಿ ಉಂಟ, ಅದು ಎಲ್ಲರಿಗೂ ಗೊತ್ತಾಗುವುದಿಲ್ಲ. ಒಂದು ಅಪೂರ್ವ ವಿಷಯ ಈವರೆಗೆ ನಮಗೆ ಗೊತ್ತಿಲ್ಲದೆ ಇದ್ದ ಒಂದು ಶಬ್ದದ ಒಂದು ಎಟಿಮಾಲಜಿ ಗೊತ್ತಾಗ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಒಬ್ಬರಿಗೆ ಸಿಕ್ಕಿದ್ರೆ ಅಷ್ಟು ಖುಷಿ ಆಗುತ್ತೆ. ಚಿನ್ನದ ನಾಣ್ಯಗಳದ್ದೇ ಒಬ್ಬರಿಗೆ ಸಿಕ್ಕಿದರೆ ಒಂದು ಶಬ್ದದ ಆ ರಹಸ್ಯ ತಿಳಿದಾಗ ಆಗುವ ಆನಂದಕ್ಕೆ ಸಾಟಿಯಾದ ಆನಂದವೇ ಜಗತ್ತಿನಲ್ಲಿಲ್ಲ. ಅದು ಒಬ್ಬರಿಗೆ ಸಿಕ್ಕಿದ್ರೂ ಆಗುವುದಿಲ್ಲ. ಅಥವಾ ನಿಮ್ಮ ಕನಸಿನ ರಂಭೆಯೇ ಬಂದು ನಿಮ್ಮ ಪಕ್ಕದಲ್ಲಿ ಕೂತರೂ ಆನಂದ. ಇದೆಲ್ಲ ನಮ್ಮ ಕಲ್ಪನೆಗಳಂತೆ ವಾಸ್ತವಿಕವಾಗಿ ಮನಸ್ಸು ಅರಳುವುದು. ಒಂದು ಸಂಗತಿ ಹೊಸ ಸಂಗತಿ ತಿಳಿದಾಗ ಸಂಶೋಧನೆಯಿಂದ ಇನ್ವೆನ್ಷನ್ ಒಂದು ಹೊಸ ಸಂಗತಿ ಇನ್ವೆಂಟ್ ಮಾಡಿದ ಒಬ್ಬ ವಿಜ್ಞಾನಿಗೆ ಆಗುವ ಆನಂದ ಉಂಟಲ್ಲ, ಅದು ಅದಕ್ಕೆ ಸಾಧ್ಯ ಇಲ್ಲ. ಅದನ್ನು ಯಾರು ರಿಕಗ್ನೈಸ್ ಮಾಡಬೇಕಾಗಿಲ್ಲ, ಯಾರು ಪ್ರಶಸ್ತಿ ಕೊಡಬೇಕಾಗಿಲ್ಲ, ಯಾರು ಚಿನ್ನದ ಪದಕ ಕೊಡಬೇಕಾಗಿಲ್ಲ, ಯಾರು ಮಾನಪತ್ರ ಕೊಡಬೇಕಾಗಿಲ್ಲ. ಆ ಒಳಗಿನ ಆನಂದವೇ ಅದಕ್ಕೆ ಪ್ರಶಸ್ತಿ, ಅದಕ್ಕೆ ಸಾಧ್ಯ. ಅದು ಆ ಆನಂದವನ್ನು ಅನುಭವಿಸ್ತಾ ಇದ್ದಾನೆ ಅರ್ಜುನ. ಒಂದು ಸಂಗತಿ ತಿಳಿದಾಗ ಆಗುವ ಖುಷಿ ಅದು ಅರ್ಜುನನ ಮುಖದಲ್ಲಿ ಆ ಆನಂದ ಹಾಗಾಗಿದೆ. ಏನು ಒಂದು ಸಂಗತಿ, ಮೂಲಭೂತವಾದ ಸಂಗತಿ ತಿಳ್ಕೋ. ನಮೇ ವಿದು ಸುರಗಣಾ ಪ್ರಭವಂ ನ ಮಹರ್ಷಯ ಅಹಮಾದಿಹಿ ದೇವಾನ ಮಹರ್ಷೀಣಾಚ ಸರ್ವಶಃ. ಮೂಲಭೂತವಾಗಿ ಒಂದು ತಿಳ್ಕೊ, ನನ್ನ ಪ್ರಭವವನ್ನು ಯಾರೂ ತಿಳ್ಕೊಂಡಿಲ್ಲ. ಏನಾಗುತ್ತೆ ಪ್ರಭವ? ಪ್ರಭವ ಅಂತ ನನ್ನ ಪೂರ್ವ ಅರ್ಥದಲ್ಲಿ ಇಲ್ಲಿ ಹೇಳ್ತಾರೆ. ಮೂಲಭೂತವಾಗಿ ಪ್ರಭವ ಅಂದ್ರೆ ಒಟ್ಟು ಪರ್ತ. ನಾನು ಯಾವಾಗ ಹುಟ್ಟಿದ್ದು, ಹುಟ್ಟು ಸಾವುಗಳ ಆಚೆಗೆ ನಿಂತವ ಅನ್ನೋದು ನನ್ನ ಹುಟ್ಟು ಯಾವಾಗಾಯ್ತು, ನನ್ನ ಹುಟ್ಟು ಯಾವಾಗಾಯ್ತು ಅಂತ ದೇವತೆಗಳಿಗೂ ಗೊತ್ತಿಲ್ಲಪ್ಪ. ಮತ್ತೆ ಮೃದವರಿಗೆ ನಮೇ ಇದು ಸುರಗಣ ಪ್ರಭವ. ಒಂದು ಭಗವಂತನ ಹುಟ್ಟು ಯಾವಾಗ, ದೇವರು ಹುಟ್ಟಿದ್ದು ಯಾವಾಗ? ಇದು ಈ ಮಾತು ಯಾಕೆ ಹೇಳ್ತಾನೆ ಅಂದ್ರೆ ನನಗೆ ಒಂದು ಯಾಕೆ ಕೃಷ್ಣ ತನ್ನ ಹುಟ್ಟಿನ ಬಗ್ಗೆ ಹೇಳ್ತಾನೆ. ಕಡೆಗೆ ನನಗೆ ಇತ್ತೀಚೆಗೆ ಜನರು ಪ್ರಶ್ನೆ ಮಾಡುವುದು ನೋಡುವಾಗ ಈ ಒಂದು ಪ್ರಶ್ನೆ ಸಂಶಯ ಬರುತ್ತೆ. ಹಾಗಾದ್ರೆ ಜನರಿಗೆ ತುಂಬಾ ಕಡೆ ನನ್ನದು ನಾನು ಎಲ್ಲವನ್ನು ದೇವರು ಸೃಷ್ಟಿ ಮಾಡಿದ್ದು, ಜಗತ್ತಿನಲ್ಲಿರತಕ್ಕಂತಹ ಸಮಸ್ತವು ಭಗವಂತನಿಂದ ಸೃಷ್ಟ ಅಂತ ಹೇಳಿ ಉಪನ್ಯಾಸ ಮುಗಿಸಿ
ಯಾರಿದ್ದಾರೋ ಅವರೆಲ್ಲರನ್ನೂ ಸೃಷ್ಟಿ ಮಾಡಿದವ ನಾನು, ಮತ್ತು ನನ್ನನ್ನು ಸೃಷ್ಟಿ ಮಾಡೋ ಯಾರಿದ್ದಾರೆ? ಇಲ್ಲ. ಎರಡನೇ ಅರ್ಥ, ಎಲ್ಲ ಉತ್ತರಾರ್ಥ ಪೂರ್ವಾರ್ಥಗಳಿಗೆ ನಿಂತಿಟ್ಟುಕೊಂಡು ಹೇಳ್ತಾನೆ ಕೃಷ್ಣ. ಎರಡನೇದು ಪ್ರಭಾವ, ನನ್ನ ಮಹಿಮೆ. ಪ್ರಭಾವಂ ನವೇ ವಿಧ ಸುರಗಣಾ ನಮ ಹರ್ಷ. ನನ್ನ ಮಹಿಮೆಯ, ನನ್ನ ಸಾಮರ್ಥ್ಯದ ಎತ್ತರವನ್ನ, ಅಂದರೆ ಅದರ ತುದಿ, ಅದನ್ನು ದೇವತೆಗಳಿಗೂ ಗೊತ್ತಿಲ್ಲ. ಯಾಕೆ ಇಲ್ಲ? ಆದ್ರಿಂದ ಭಗವಂತನ ಮಹಿಮೆಯ ತುದಿಯಲ್ಲಿ ಮುಗಿಯಿತು. ಲಾಸ್ಟ್ ಪಾಯಿಂಟ್ ಮಹಿಮೆ ಇಷ್ಟೇ, ಇಲ್ಲಿಲ್ಲ.
ಒಳಗೆ ಇತ್ತು. ಅವನು ಭಗವಂತ, ನಾವು ಅವನ ಗರ್ಭದಲ್ಲಿ ಇದ್ದೆವು. ಅದು ಅವನದ್ದು ಗರ್ಭಿಣಿ, ಭಗವಂತ ಗರ್ಭಿಣಿ ಆಗುವ ಕಾಲ, ಪ್ರಳಯ ಕಾಲ ಅಂತ ಸೃಷ್ಟಿ ಇದ್ರೆ ಪ್ರಸವ ಕಾಲ, ಡೆಲಿವರಿ ಆಗುವ ಕಾಲ. ಅದು ನಾವು ಯಾಕೆಂದ್ರೆ ತೊಮೆಯ ಮಾತಾಜ ಪಿತಾ ತೊಮೆಯ, ಅವನೇ ತಾಯಿ ಅವನೇ ತಂದೆ. ಅವನು ಭಗವಂತನ ಗರ್ಭಿಣಿ ಸ್ಥಿತಿ ಉಂಟಲ್ಲ, ಆ ಬಸುರೇ ಗರ್ಭ, ಅದು ಪ್ರಳಯ ಕಾಲ. ಆ ಬಸುರು ಒಂದು ದಿನ ಇವಳು ಹೇಳ್ತಾಳೆ, ಆ ಪ್ರಸವದ ಸೃಷ್ಟಿಯಿಂದ ಬಹಳ ವಿಚಿತ್ರವಾಗಿ ಹೇಳ್ತಾರೆ ಶಾಸ್ತ್ರಕಾರರು. ಅದು ಅದರಿಂದ ಹೊಟ್ಟೆ ಒಳಗೆ ಇತ್ತು ಬ್ರಹ್ಮಾಂಡ, ಅದು ನಾಭಿಯಿಂದ ಹೊರಕ್ಕೆ ಚಿಮ್ಮಿತು, ಬ್ರಹ್ಮಾಂಡ ಕಮಲ ಹೊರಗೆ ಬಂತು. ಈಗ ಸಾಂಕೇತಿಕವಾಗಿ ಹೇಳ್ತಾರೆ, ಅದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಬಹಳ ಎತ್ತರಕ್ಕೆ ಯಾರಿಗೂ ಅರ್ಥ ಆಗತ್ತೆ. ಋಗ್ವೇದನ ಮಾತು ಹೇಳ್ತಾರೆ, ಕವಿನಿಯ ಪುತ್ರ ಸೈಂ ನಾಚಿಕೇತ, ಒಬ್ಬ ಬಹಳ ಜ್ಞಾನನಾದ ಒಬ್ಬ ಮಗ ಇದ್ದಾನೆ, ಅವರಿಗೆ ಮಾತ್ರ ಗೊತ್ತಿದೆ ವಿಷಯ, ಉಳಿದವರಿಗೆ ಗೊತ್ತಿಲ್ಲ. ಕವಿನಿಯ ಪುತ್ರ ಸೈಂ ನಾಚಿಕೇತ, ಒಬ್ಬ ಜ್ಞಾನನಾದ ಮಗ ಇದ್ದಾನೆ, ಅವರಿಗೆ ಮಾತ್ರ ಗೊತ್ತು. ಯಾರವ ಮಗ? ಯಾರವ ಅಂದ್ರೆ ಯಾರ್ಯಾರ ಮಗ ಅಲ್ಲ, ಅವನದ್ದೇ ಮಗ. ಮೊದಲು ನಾಭಿಗಮನದಿಂದ ಬಂದವೈತಲ್ಲ ಅವನೇ, ಚತುರ್ಮುಖ ಆದಿ ಜೀವ, ಭಗವಂತನ ಸಾಕ್ಷಾತ್ ಭಗವಂತನಿಂದ ಹುಟ್ಟಿ ಬಂದವ, ಮೊಟ್ಟ ಮೊದಲು ಹುಟ್ಟಿದವ. ಅವನಿಗೆ ಸ್ವಲ್ಪ ನಮಗಿಂತ ಜಾಸ್ತಿ ಗೊತ್ತಿದೆ, ಉಳಿದ ವಿಷಯ ನಮ್ಮ ಹತ್ರ ಕೇಳಬೇಡಿ ಅಂತ. ಗೊತ್ತಿದ್ರೆ ಭಗವಂತನ ಸೃಷ್ಟಿಯ ಬಗೆಗೆ ಬ್ರಹ್ಮದೇವರಿಗೆ ಗೊತ್ತಿದೆ ಅಷ್ಟೇ, ಚತುರ್ಮುಖನಿಗೆ ಗೊತ್ತಿದೆ. ಚತುರ್ಮುಖನ ಒಟ್ಟಿಗೆ ಹುಟ್ಟಿದವರು ಪ್ರಾಣದೇವರು, ಪ್ರಾಣದೇವರಿಗೆ ಗೊತ್ತಿದೆ. ಪ್ರಾಣದೇವರ ಭೂಮಿ ಇಳಿದು ಬಂದ ರೂಪ ಆಚಾರ್ಯ ಮಂತ್ರರು, ಆಚಾರ್ಯ ಮಂತ್ರರಿಗೆ ಗೊತ್ತಿದೆ. ಅವರು ಹೇಳಿದ್ರು ಅವರು ಆರಂಭದಲ್ಲಿ ಏನಿತ್ತು ಅಂತ ಬರೇ ಸ್ಪೆಕ್ಯುಲೇಷನ್, ಹೈಪೋಥೆಸಿಸ್ ಅಷ್ಟೇ. ಅದನ್ನು ಯಾರು ಕಂಡವರಿದ್ದಾರೆ? ಪೂರ್ತಿ ಕಂಡವರದು ಸ್ವಲ್ಪ ಆದರೂ ಸೃಷ್ಟಿಯಲ್ಲಿ, ಯಾಕಂದ್ರೆ ಚತುರ್ಮುಖನ ಮೂಲಕವೇ ಸೃಷ್ಟಿಯನ್ನು ಬಿತ್ತರಿಸಿದ ಭಗವಂತ. ಆ ಮಗನಿಗೊಬ್ಬನೇ ಗೊತ್ತಿದೆ, ಒಬ್ಬ ಮಗ ಇದ್ದಾನೆ ತಿಳ್ಕೊಂಡ ಅಂತ ಬಹಳ ಸೊಗಸಾಗಿ ಹೇಳ್ತಾರೆ. ಒಬ್ಬ ಮಗ ಇದ್ದಾನೆ ತಿಳ್ಕೊಂಡವ, ಅವನಿಗೆ ಗೊತ್ತಿದ್ದರೆ ಅವನಿಗೆ ಗೊತ್ತು. ಹಾಗಾಗಿ ನನ್ನ ಸೃಷ್ಟಿಯ ಬಗ್ಗೆ ಪೂರ್ಣ ಏನು ಎಂದು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಬೇಡ. ನನ್ನಿಂದ ಸೃಷ್ಟವಾದ ಪ್ರಪಂಚವೇ ನಿನಗೆ ಅಗಮ್ಯ, ನನ್ನ ತಿಳ್ಕೊಳ್ಳೋದಿಲ್ಲಿ ಬಂತು. ಹಾಗಾಗಿ ನನ್ನ ಹುಟ್ಟಿನ ಬಗ್ಗೆ ಯೋಚಿಸಬೇಡ, ನನ್ನ ಮಹಿಮೆಯನ್ನು ಪೂರ್ತಿ ತಿಳ್ಕೋಬೇಕು ಅಂತ ಪ್ರಯತ್ನ ಮಾಡಬೇಡ. ನಾನು ಮಾಡಿದ ಪ್ರಪಂಚದ ಸೃಷ್ಟಿಯ ಬಗ್ಗೆ ಪುನಃ ತಿಳಿಯಬೇಕು ಅಂತ ಪ್ರಯತ್ನ ಮಾಡಬೇಡ. ಇದು ಎಲ್ಲವೂ ಕಡೆಗೆ ಅದಕ್ಕೆ ಆಚಾರದಿಗೆ ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ ಗುಣ ಪರಮನ. ಈ ಪ್ರಪಂಚವೇ ಅದ್ಭುತ, ಇದನ್ನು ಸೃಷ್ಟಿ ಮಾಡಿದ ಭಗವಂತ ಈಗ ಎಷ್ಟು ಅದ್ಭುತ ಇರಬೇಕು ಇಷ್ಟೇ. ಇಷ್ಟು ತಿಳ್ಕೊಂಡ್ರೆ ನೀನು ಸರಿಯಾಗಿ ತಿಳ್ಕೊಂಡಾಗ್ತು, ಅದಕ್ಕಿಂತ ಹೆಚ್ಚು ಆಳಕ್ಕೆ ಹೋಗ್ಬೇಡ. ಹೋದ್ರೆ ತಿಳಿಯೋದಿಲ್ಲ, ಏನೂ ತಿಳಿಯೋದಿಲ್ಲ. ಹೀಗೆ ಹೇಳಿದ ಆಚಾರ್ಯರೇ ಭಾಗವತ, ಇದು ಇಲ್ಲಿ ಗೀತೆಯಲ್ಲಿ ಭಾಷ್ಯ ಹೀಗೆ ಅರ್ಥ ಬರದ ಆಚಾರ್ಯರೇ, ಭಾಗವತ ವ್ಯಾಖ್ಯಾನ ಬರೆದಾಗ ಸೃಷ್ಟಿಯ ಪ್ರಾರಂಭದಿಂದ ಹೇಗೆ ಹೇಗೆ ಸೃಷ್ಟಿಯಾಗುತ್ತೆ, ಯಾವ್ಯಾವ ಗುಣಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಅಂತ ಅದರ ದಶಮಾಂಶ ಪದ್ಧತಿಯಿಂದ ರೇಷಿಯೋ ಬಿಟ್ಟು ಸೃಷ್ಟಿಯ ಗಣಿತ ಕೊಟ್ಟಿದ್ದಾರೆ. ಅದು ಅವರಿಗೆ ಮಾತ್ರ ಸಾಧ್ಯ. ಅದನ್ನೇ ತಮಾಷೆ ಏನು ಅಂದ್ರೆ, ಬಹಳ ಜನಕ್ಕೆ ಇವತ್ತಿಗೂ ಆ ಗಣಿತ ಅರ್ಥ ಆಗಲಿಲ್ಲ, ಎಷ್ಟೋ ಜನ ವ್ಯಾಖ್ಯಾನ ಬರೆದವರಿಗೆ ಕೂಡ. ಆದ್ರೆ ಸೃಷ್ಟಿಯಲ್ಲಿ ಎಂದು ಒಂದೊಂದು ಗುಣಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಅದು ಬೆರಕೆ ಆದಾಗ ಏನೇನು ಸೃಷ್ಟಿಯಾಗುತ್ತೆ, ಗಣಿತ ಬಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ಲನೇಷನ್ ಆಫ್ ಕ್ರಿಯೇಷನ್, ಅದನ್ನು ಆಚಾರ್ಯರು ಭಗವತ್ ತಾತ್ಪರ್ಯದಲ್ಲಿ ಮಾಡಿದ್ದಾರೆ. ನನಗೆ ತಿಳಿದಂತೆ ಸಂಸ್ಕೃತ ಸಾಹಿತ್ಯದಲ್ಲಿ ಸೃಷ್ಟಿಯನ್ನ ಗಣಿತಬದ್ಧವಾಗಿ ವಿವರಿಸಿದ ಒಬ್ಬರೇ ಒಬ್ಬ ಆಚಾರ್ಯರು, ಒಬ್ಬರೇ ಒಬ್ಬ ವ್ಯಕ್ತಿ ಅದು ಒಂದು ಭಜನೆ, ಯಾರು ಬರದೇ ಇಲ್ಲ ಆ ವಿಷಯದಲ್ಲಿ, ಯಾರು ಬರದೆ ಅಂತ ಕರಾರುವಕ್ಕಾಗಿ ಪ್ರಸೈಸ್ ಆಗಿ ಗಣಿತಬದ್ಧವಾಗಿ ಸೃಷ್ಟಿಯ ಹಂತ ಹಂತ ಹೇಗೆ ಬೆಳೆದು ಬಂತು ಅನ್ನೋದನ್ನ ಚಿತ್ರಿಸಿದ್ದಾರೆ. ಅದನ್ನೇ ಕೃಷ್ಣ ಹೇಳುವುದು, ಅದು ಸುಲಭ ಸಾಧ್ಯ ಅಲ್ಲ. ದೇವತೆಗಳಿಗೆ ಮಹರ್ಷಿಗಳಿಗೆ ಕಿಂಚಿತ್ ಕಿಂಚಿತ್ ತಿಳಿದಿತ್ತು, ಆದರೆ ಅದು ಪೂರ್ತಿ ಅವರಿಗೂ ತಿಳಿಯೋದಿಲ್ಲ. ಅದರಿಂದ ಈ ರಹಸ್ಯವನ್ನು ಭೇದಿಸಿ ಬಿಡುತ್ತೇನೆ ಅಂತ ನೀನು ಹೋಗಬೇಡ. ಪುಸ್ತಕದಲ್ಲಿ ಬರೀತಾನೆ ಲಿವಿಂಗ್ ಸೈಂಟಿಸ್ಟ್, ಅವನು ಪುಸ್ತಕದಲ್ಲಿ ಬರೀತಾನೆ ಏನು ಅಂದ್ರೆ, ನಮಗೆ ವೈಜ್ಞಾನಿಕವಾಗಿ ಲ್ಯಾಬೊರೇಟರಿಯಲ್ಲಿ ಶೋಧನೆ ಮಾಡಿ 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 ಶೋಧನೆ ಮಾಡಿದಷ್ಟು ಈ ಸೃಷ್ಟಿ ಬಿಚ್ಚಿಕೋಬೇಕು. ಅದೇ ಹೆಚ್ಚೆಚ್ಚು ಸಂಶೋಧನೆ ಮಾಡಿದಷ್ಟು ಹೆಚ್ಚೆಚ್ಚು ನಿಗೂಢ ಆಗ್ತಾ ಇದೆ ಅಂತ ಬರೀತಾನೆ. ರಹಸ್ಯ ಬಿಚ್ಚಿಕೊಳ್ಳೋ ಬದಲು ಮತ್ತಷ್ಟು ನಿಗೂಢ ಅದು ಆನ್ಸರ್. ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದಾಗ ಎರಡು ಪ್ರಶ್ನೆ ಬರುತ್ತೆ, ಎರಡು ಉತ್ತರ ಸಿಕ್ಕಿದಾಗ ನಾಲ್ಕು ಪ್ರಶ್ನೆ, 10 ಪ್ರಶ್ನೆಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಒಂದು ಸಾಲ್ವ್ ಆಗ್ತಾ ಇಲ್ಲ. ಅದನ್ನ ಅವನು ಎಲ್ಲಿ ತಲವಕಾರ ಉಪನಿಷತ್ತಿನಲ್ಲಿ ಅದೇ ಜತಿ ಈಶಾವಾಸ್ಯದಲ್ಲಿ
ಮುನಿಗಳು ವೇದಕಾಲದಲ್ಲಿ ಕೊಟ್ಟ ಉತ್ತರವೇ ದಿಸ್ ಈಸ್ ದ ಫೈನಲ್ ಆನ್ಸರ್. ಯಾವುದು ಈ ಸೃಷ್ಟಿಯಲ್ಲಿ ಭಗವಂತ ಏನು ಅದಕ್ಕೆ ನಾವು ಹಾಗೆ ಆಟಮ್ ಆಟಮ್ ನಲ್ಲಿ ಎಲೆಕ್ಟ್ರಾನ್ ನ್ಯೂಟ್ರಾನ್ ಪ್ರೋಟಾನ್ ಎಲೆಕ್ಟ್ರಾನ್ ನ್ಯೂಟ್ರಾನ್ ಪ್ರೋಟಾನ್ ಅಲ್ಲ ಅದರೊಳಗೆ ನೂರಾರು ಸಬ್ ಆಟಮ್ಸ್ ಇವೆ ಈಗ ಕಾಣ್ತಾ ಇದೆ. ಆ ನೂರಾರು ಸಬ್ ಆಟಮ್ಸ್ ಪುನಃ ಎಂದದ ಅಂತ್ಯಾವಯವು ಇಟ್ ಇಸ್ ದ ಲಾಸ್ಟ್ ವೆದರ್ ಇಟ್ ಇಸ್ ಎ ಪಾರ್ಟಿಕಲ್ ಆರ್ ಇಟ್ ಇಸ್ ಜಸ್ಟ್ ಎ ವೇವ್ ಆಫ್ ಎನರ್ಜಿ ವೆದರ್ ಇಟ್ ಮೂವ್ಸ್ ಆರ್ ನಾಟ್ ವಿ ಡು ನಾಟ್ ನೋ ಸಮಟೈಮ್ಸ್ ವಿ ಥಿಂಕ್ ದಟ್ ಇಟ್ ಮೂವ್ ಸಮಟೈಮ್ಸ್ ಪ್ರಪಂಚವನ್ನು ನಿಯಂತ್ರಿಸುವವರು ದೇವತೆಗಳು ಅವರೆಲ್ಲ ಲೋಕೇಶ್.
ಅಂತ. ಜಗತ್ತು ಎಲ್ಲವೂ ಲೋಕ, ಅದನ್ನ ಸೃಷ್ಟಿ ಮಾಡಿದ ಬ್ರಹ್ಮಾದಿ ದೇವತೆಗಳು ಲೋಕೇಶ್ವರು, ಅವನನ್ನೂ ಹೆತ್ತ ತಾಯಿ ಲೋಕೇಶ್ವರಿ, ಅವಳಿಗೂ ಮಹಾನ್, ಅವಳಿಗೂ ಅರ್ಥವಾಗದ ದೊಡ್ಡ ತತ್ವ ನಾನು. ನಾನು ಲೋಕ ಮಹೇಶ್ವರ, ಇದು ನನ್ನ ಪ್ರಭಾವ ನೋಡಿ. ಅವನ ಪ್ರಭಾವ ಜಗತ್ತಿನ ಪ್ರಭಾವ, ತನ್ನ ಪ್ರಭಾವ ತನ್ನ ಪ್ರಭಾವ, ಈ ಮೂರಕ್ಕೂ ಉತ್ತರ ಕೊಡುವಾಗ ಅಲ್ಲಿ ಎಲ್ಲಕ್ಕೂ ಅನ್ವಯವಾಗುವಂತೆ. ನಾನು ಅಜ, ಆದ್ರಿಂದ ನನಗೆ ಪ್ರಭಾವ ಇಲ್ಲ, ಹುಟ್ಟಿ ಇಲ್ಲ. ನಾನು ಅನ, ಆದಿ ಎಲ್ಲಕ್ಕೂ ಕಾರಣ, ಆದ್ರಿಂದ ಜಗದ ಉತ್ಪತ್ತಿ ಎನ್ನುವುದು ನನಗೆ ಸಂಬಂಧಪಟ್ಟದ್ದು. ಮತ್ತು ನನ್ನ ಪ್ರಭಾವ, ನಾನು ಅನ ಸರ್ವಚೇಷ್ಟಕ, ಮತ್ತು ನಾನು ಲೋಕ ಮಹೇಶ್ವರ. ಇದು ಯಾರಿಗೂ ಸಲ್ಲದ ವಿಶೇಷ, ಅದು ಯಾರಿಗೂ ಸಲ್ಲದ್ದಲ್ಲ. ಅನ ಅಂದ್ರೆ ನೀನೇ ಯಾಕ, ಅನ ಅಂತ ನಮಗೆ ಗೊತ್ತಿರುವಂತೆ ಜಗತ್ತಿನ ಚೇಷ್ಟ, ಜಗತ್ತಿನ ಚಲನವಲನಕ್ಕೆ ಕಾರಣವಾಗಿರ್ತಕ್ಕಂಥ ಪ್ರಾಣದೇವ ಅಂತವ್ರ ಹೆಸರೇ ಅನ ಅಂತ. ಅನ ಅಂದ್ರೆ ಪ್ರಾಣ ಅಂದ್ರಂತೆ. ಪ್ರಾಣದೇವರು ಜಗತ್ತಿನ ಚಲನವಲನ ಕಾರಣ, ನೀನು ಸೃಷ್ಟಿ ಮಾಡಿದೆ. ಪ್ರಾಣದೇವರು ಉಸಿರಾಡಿಸಿದ್ರು, ನಿನ್ನ ಕೆಲಸ ಏನಲ್ಲಿದ್ರೆ ಅದೆಲ್ಲ ನಾನು ಅನಾದಿ. ಅನಾದಿ ಅಂದ್ರೆ ಅನಸ್ಯ ವ್ಯಾಧಿ. ಪ್ರಾಣದೇವರಿಗೂ ಉಸಿರಾಡಿಸುವ ನಾನಪ್ಪ, ಕುಳಿದ ಮೇಲೆ ಉಸಿರಾಡಿಸ್ಬೇಕಾಗ್ಬೋದು, ಅವನಿಗೂ ಉಸಿರು. ನಾನು ಅನ ಮತ್ತು ಆದಿ ಅಷ್ಟೇ ಅಲ್ಲ, ಜಗತ್ತನ್ನೆಲ್ಲ ಉಸಿರಾಡಿಸುವ ಪ್ರಾಣ ತತ್ವಕ್ಕೂ ನಾನೇ ಆದ. ಹಾಗಾದ್ರೆ ಇನ್ಯಾವುದಿದೆ ನನ್ನ ಸೃಷ್ಟಿಗೆ ಒಳಪಡದೇ ಇದ್ದ ಸಂಗತಿ ಯಾವುದಿದೆ? ಆದಿ ಜೀವ, ಪ್ರಾಣ, ಚತುರ್ಮುಖ, ಅವರಿಗೂ ನಾನೇ ಕಾರಣ. ಹೀಗೆ ಯಾರು ತಿಳ್ಕೊಂಡ ಅವನು ಅಸಂಭೂತ ಸಮೇಶ ಸರ್ವಪರಮೇಶ್ವರ. ಅವನು ನಿಜವಾಗಿ ಅಸಂಭೂತ. ಅಸಂಭೂತ ಅಂದ್ರೆ ನೋಡಿ, ಮೋಹ ಅಂದ್ರೆ ಅಜ್ಞಾನ, ವಿಷಯ ಗೊತ್ತಿಲ್ಲದೆ ಇರುವುದು ಅಥವಾ ತಪ್ಪು ತಿಳುವಳಿಕೆ. ನಿಜವಾಗಿ ಮೋಹ ಅಂದ್ರೆ ನಾವು ಒಂದೊಂದೇ ಹತ್ತು ಹೊಡೆದು, ಮೋಹ ಅಂದ್ರೆ ಆ ವಿಷಯದಲ್ಲಿ ಅವರಿಗೆ ಮೋಹ ಇದೆ ಅಂದ್ರೆ ಸರಿಯಾದ ತಿಳುವಳಿಕೆ ಇದೆ, ತಪ್ಪು ತಿಳುವಳಿಕೆ ಇದೆ, ಎರಡು ಇದೆ. ತಿಳುವಳಿಕೆ ಇಲ್ಲದೆ ತಪ್ಪು ತಿಳ್ಕೊಂಡಿರುವುದು ಸಂಗತಿಯ. ಆ ತಪ್ಪು ತಿಳ್ಕೊಂಡದರ ಬಗ್ಗೆ ಹಠ, ಅದೇ ಸರಿ ಎನ್ನುವ ಹಠ ಬಂದಾಗ ಅದು ಸಮೂಹ ಅಂತ. ತಪ್ಪು ತಿಳ್ಕೊಳ್ಳೋದು ಬೇರೆ, ತಾವು ಹೇಳುವ ತಪ್ಪನ್ನೇ ಹಠ ಮಾಡಿ ಅದನ್ನು ಎಂದು ಸರಿಯಾದ ಸತ್ಯವನ್ನು ಒಪ್ಪಿಕೊಳ್ಳಲಿಕ್ಕೆ ಸಿದ್ಧರಿಲ್ಲ. ಆ ಅಸತ್ಯದ ಬಗ್ಗೆ ಆಗ್ರಹ ಉಂಟಲ್ಲ, ತಾವು ತಿಳ್ಕೊಂಡ ತಪ್ಪನ್ನೇ ಹಠದಿಂದ ಸಾಧನೆ ಮಾಡುವಂತಹ ದುರಾಗ್ರಹ. ಸಮೂಹ ಅದರಿಂದ ಏನಾಗುತ್ತೆ ಅಂದ್ರೆ ಅಸಮೂಹ ಸಮೂಹ ಅಧರ್ಮ ಕಾಮಿತ ಅಂತ ಹಿಂದೆ ಹೇಳ್ತಾರೆ. ತಪ್ಪು ತಿಳಿಯೋದು, ತಪ್ಪನ್ನೇ ಸರಿ ಹಠ ಮಾಡೋದು, ಬೇರೆ ಮಾಡಬಾರದನ್ನು ಮಾಡೋದು, ಇದೆಲ್ಲ ಸಮೂಹ. ಧರ್ಮದ ಹೆಸರಿನಲ್ಲಿ ಮಾಡಬಾರದನ್ನು ಮಾಡೋದು. ಇವಾಗ ಧರ್ಮದ ಹೆಸರಿನಲ್ಲಿ ಮಿಲಿಟೆಂಟ್ಸ್, ಟೆರರಿಸ್ಟ್ ಹುಡ್ತಾರಲ್ಲ, ಇವೆಲ್ಲ ಮನುಷ್ಯತ್ವ ಹುಡ್ತಾರೆ, ಮನುಷ್ಯರೇ ಅಲ್ಲ. ಆದ್ರೆ ಅವರ ತಲೆಯಲ್ಲಿ ನಾವು ಶ್ರೇಷ್ಠ ಧಾರ್ಮಿಕರು, ಜಗತ್ತಿನ ಧರ್ಮಧ್ವಜವನ್ನು ಉಳಿಸಲಿಕ್ಕೋಸ್ಕರ ನಾವು ಮಾಡುವುದು ಪಾಪ ಸಾಯ್ತ ಬೆದ್ದುತನ. ಹಾಗೆ ಇದು ಸಮೂಹ. ಸಮೂಹ ಅಂದ್ರೆ ಸತ್ಯದ ಅರಿವಿಲ್ಲದೆ ತಮ್ಮ ಭ್ರಮೆಯೇ ಜಗತ್ತಿನ ನಿಜವಾದ ಸತ್ಯ ಅಂತ ತಿಳ್ಕೊಂಡು, ತಾವು ನಂಬಿದಂತೆ ಇಡೀ ಜಗತ್ತಿರಬೇಕು, ತಾವು ನಂಬದಂತೆ ತಾವು ನಂಬುವಂತೆ ನಂಬದವರೆಲ್ಲ ಸಾಯ್ಬೇಕು ಅಂತ ಹೇಳುವರಿದ್ದವಲ್ಲ, ಇವು ಮನುಷ್ಯರಾಗಲಿಕ್ಕೂ ನಾಲಾಯಕಾದ ಬೆದ್ದುಗಳು. ಅವರು ದೈಲಿ ಧರ್ಮದ ಧ್ವಜ ಸಿಕ್ಕಿಬಿಟ್ರೆ ಇದೇ ಸಮೂಹ. ಕೃಷ್ಣ ಹೇಳ್ತಾರೆ ಬೆದ್ದುಗಳು ಅವು ಎಲ್ಲರನ್ನು ಕೊಂದು ತಾವು ಮಾತ್ರ ಧರ್ಮ. ನಾನೆಷ್ಟು ಅಫ್ಘಾನಿಸ್ತಾನದಲ್ಲಿ ಬುದ್ಧನ ಪ್ರತಿಮೆ, ಸಾವಿರಾರು ವರ್ಷಗಳ ಹಿಂದಿನ ಬುದ್ಧದ ಪ್ರತಿಮೆ, ಅದನ್ನು ಒಡೆದು ತೆಗೆದು ಆರ್ಟ್ ಕಲೆ ಕಲಾಕೃತಿ ಅಂತ ಅಷ್ಟು ಸಾಧ್ಯ ಐತೆ ಅಲ್ಲ. ಒಂದು ಕಲಾಕೃತಿ ಒಬ್ಬ ಆರ್ಟಿಸ್ಟ್ ಮಾಡಿದ್ದು ಪೀಸ್ ಆಫ್ ಆರ್ಟ್ ಅಂತ ಆಗಿರ್ಬೋದು, ಇದು ಶೇಜೆ. ಅದು ಬುದ್ಧನ ಪ್ರತಿಮೆ ಇದ್ರೆ ಧರ್ಮ ನಾಶ ಆಗುತ್ತೆ ನೋಡ್ತೇನೆ. ನನಗೆ ಅದನ್ನು ಒಡೆದು ತೆಗೆದ ಬೆದ್ದುಗಳಿದ್ದಾವ. ನನಗೆ ಆ ಸುದ್ದಿ ನೋಡಿದಾಗ ಅನಿಸಿದ್ದು, ಈ 2000 ವರ್ಷದ ಆ ಬೆದ್ದನೆ ಅದನ್ನು ಮಾಡಿರ್ಬೋದು, ಅವಾಗ ಬೌದ್ಧ ಆಗಿದೆ ಆ ವಿಗ್ರಹ ಕೆತ್ತಿದವನೇ ಈಗ. ಹಾಗಾದ್ರೆ ನಾವು
ಶಾಲೆಯ, ನಾನು ಓದಿದ ಪುಸ್ತಕಗಳ, ನನ್ನ ಸ್ನೇಹಿತರ, ನನ್ನ ಒಡನಾಟದವರ ಎಲ್ಲ ಪ್ರಭಾವ ಇದೆ ನನ್ನ ನಂಬಿಕೆಯಿದೆ. ಇಷ್ಟೆಲ್ಲ ಪ್ರಭಾವಕ್ಕೆ ಒಳಗಾದ ನನ್ನ ನಂಬಿಕೆ ನಿಜವಾದ ಸತ್ಯ ಅಲ್ಲಿಯ ಇದೆ. ಹಿಂದಿನ ಜನ್ಮದಲ್ಲಿ ನಾನು ಇನ್ನೊಂದು ಮತದಲ್ಲಿದ್ದರೆ ಅದೇ ಸರಿತ, ಈ ಜನ್ಮದಲ್ಲಿ ಒಂದು ಮತದಲ್ಲಿ ಹುಟ್ಟಿದ್ರೆ ಅದೇ ಸರಿತ, ಮುಂದಿನ ಜನ್ಮದಲ್ಲಿ ಇನ್ನೊಂದು ಮತದಲ್ಲಿ ಹುಟ್ಟಬಹುದು. ಅದು ಹಾಗಾದ್ರೆ ನಮ್ಮ ಜನ್ಮಕ್ಕೊಂದು ಸತ್ಯ ಬರುತ್ತ? ಮನುಷ್ಯ ಒಂದು ಜನ್ಮದ ಸತ್ಯವನ್ನೇ ಪ್ರಪಂಚದ ಯೂನಿವರ್ಸ್ ಅನ್ನು ಟ್ರೂತ್ ಅನ್ನತಕ್ಕಂತಹ ಪ್ರವೇಶ ಒಳಗಾಗ್ತಾನಂತ ಅದನ್ನು ನೋಡಿ ಕೃಷ್ಣ ಇದಕ್ಕಿಂತ ದೊಡ್ಡ ಮೋಹ ಉಂಟೇ. ನೀನು ನೀನು ಇಡೀ ಪ್ರಪಂಚದ ಒಂದು ಅನಂತವಾದ ರೇಖೆಯಲ್ಲಿ ಮಧ್ಯೆ ಒಂದು ಬಿಂದು ಮಾತ್ರ ನೀನು. ನಿನಗಿಂತ ಮೊದಲು ಕೋಟಿ ಕೋಟಿ ವರ್ಷಗಳಲ್ಲಿ ಈ ವಿಶ್ವ ನಡೆದು ಬಂತು, ನಿನ್ನ ನಂತರ ಕೋಟಿ ಕೋಟಿ ವರ್ಷಗಳವರೆಗೆ ಈ ವಿಶ್ವ ಹೋಗುತ್ತೆ. ಅದರ ಬಗ್ಗೆ ಏನ್ ಜಡ್ಜ್ಮೆಂಟ್ ನಿಂದು ತಲೆ ಹರಡಿದೆ? ನಾನು ತಿಳ್ಕೊಂಡಂತೆ ಕರೆಕ್ಟ್ ನನ್ನದೇ ಕರ್ಮ. ಇದಕ್ಕಿಂತ ದೊಡ್ಡ ಪೆದ್ದತನ ಉಂಟಾಯ ಅಂತ ಪೆದ್ದರಾಗಬೇಕು. ಯಾರು ಭಗವಂತನ ಮಹಿಮೆಯನ್ನು ತಿಳಿದಾನೆ ಅವನು ಅಸಂಮೂಢ. ಅವನು ತಾನು ಹೇಳಿದ್ದೆ ಸರಿ ಅನ್ನೋ ಭ್ರಮೆಗೆ ಒಳಗಾಗುವುದಿಲ್ಲ, ಮತ್ತು ತಾನು ಹೇಳಿದ್ದನ್ನ ನಂಬದವನ್ನ ನಿರ್ಣಾಮ ಮಾಡಬೇಕು ಅಂತಕ್ಕಂತ ಮಾಡಬಾರದ ಕೆಲಸಕ್ಕೆ ಕೈಯಕ್ಕುವುದಿಲ್ಲ. ಮತ್ತೆ ಸಮರ್ಥೇಶು ಅಸಂಮೂಢ, ಅಂಥವನೇ ನಿಜವಾಗಿ ಮನುಷ್ಯರಲ್ಲಿ ಯೋಗ್ಯನಾದ ಮನುಷ್ಯ. ಅವನು ಎಲ್ಲರನ್ನೂ ಪ್ರೀತಿಸ್ತಾನೆ. ಒಂದು ವೇಳೆ ನನ್ನ ಅಭಿಪ್ರಾಯಕ್ಕೆ ನೀವು ವಿರೋಧ ಮಾಡಿದ್ರೆ ನಿಮಗೆ ಭಗವಂತ ಆ ರೀತಿ ಬುದ್ಧಿ ಕೊಟ್ಟಿದ್ದಾನೆ, ಸರಿ ನಾನೇನ್ ಮಾಡಿದೆ? ನೀವೀಗ ನನ್ನನ್ನು ವಿರೋಧಿಸಿದ್ರಿ, ಆ ಬುದ್ಧಿಯು ದೇವರೇ ಕೊಟ್ಟದ್ದು, ಭಗವಂತ ನಿಮಗೆ ಆ ಬುದ್ಧಿ ಕೊಟ್ಟಿದ್ದಾನೆ ಅಷ್ಟೇ. ನಾನು ಅದನ್ನ ದ್ವೇಷ ಮಾಡುವುದು ಹೀಗೆ ದೇವ ಭಗವಂತನ ಮಹಿಮೆ ತಿಳಿದವರು ಇನ್ನೊಬ್ಬರನ್ನ ನಾಶ ಮಾಡುವ ಕಾರ್ಯಕ್ಕೆ ಮಾಡಬಾರದ ಕೆಲಸಕ್ಕೆ ತೆಗೆದುಕೊಂಡು ಅಂಥವರು ಸರ್ವ ಪಾಪೈ ಪ್ರಮುಖ್ಯತೆ. ನೀನು ಏನು ಪಾಪ ಮಾಡಿದರೂ ಅದು ತೊಳೆದು ಹೋಗುತ್ತಪ್ಪ, ಯಾಕೆಂದ್ರೆ ನೀನು ಭಗವಂತನ ಮೇಲೆ ಭಾರ ಹಾಕಿದ್ದೀನಿ.